ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಒಂದು ಡ್ರೀಮ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಒಂದು ಅತ್ಯುತ್ತಮವಾದ ಸಾವಯವ ಗೊಬ್ಬರಗಳನ್ನು ಬಳಸಿ ತುಂಬ ಅದ್ಭುತವಾಗಿ ಒಂದು ಬಾಳೆ ಬೆಳೆನ ಬೆಳೆದಿದ್ದಾರೆ. ಶೈನಿಂಗ್ ಆಗಿದೆ, ವಂಡರ್ಫುಲ್ ಆಗಿ ಬಂದಿದೆ. ನೋಡ್ಕೊಂಬರೋಣ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಯಾವ ಗೊಬ್ಬರಗಳನ್ನು ಹಾಕಿದರೆ, ಯಾವ ರೀತಿ ಹಾಕಿದರೆ ಅದನ್ನೆಲ್ಲ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತು ಹೊಸದಾಗಿ ನೋಡ್ತಿರ್ತಕ್ಕಂಥ ಸ್ನೇಹಿತರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ. ಅಡ್ಶಪ್ ಮಾರ್ನಿಂಗ್, ಮತ್ತೆ ಸೋಮೇಗೌಡ ಲೈವ್ ಲೈವ್ಗೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ಮತ್ತೆ ನಮ್ಮ ಶ್ರೀನಿವಾಸಣ್ಣ ಅವ್ರ ತೋಟ, ಡಾಕ್ಟರ್ ಬಾಲಾಜಿ ಅಲ್ಲಿ ನಿಂತಿದ್ದಾರೆ ನೋಡಿ, ಅವ್ರ ತೋಟ. ಮೊದಲು ಮಾವಿನ ತೋಟದ ವಿಡಿಯೋ ಮಾಡಿ ಕಳಿಸಿದ್ದೆ, ಅವ್ರದೇ ಮಾವಿನ ತೋಟ 63 ಎಕರೆ ಅಂತೇಳಿ. ಇವತ್ತು ಅವ್ರದೇ ಅವ್ರದೇ ಬಾಳೆ ತೋಟಕ್ಕೆ ಬಂದಿದ್ದೀನಿ. ಫಸ್ಟ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಮೊದಲನೇ ಸಾರಿ ಗೊನೆಗಳನ್ನ ತೂಕ ಹಾಕ್ತಾ ಇದ್ದಾರೆ ನೋಡಿ, ಸ್ಕೇಲ್ ಮೇಲೆ ಇಟ್ಟಿದ್ದಾರೆ. ಇಲ್ಲಿರುವಂಥ ಗೊನೆ, ಒಂದು ಗೊನೆನೂ ಕೂಡ ಯಾವುದು 30 ಕೆಜಿಗಿಂತ ಕಡಿಮೆ ಬರೋಲ್ಲ. ಅಷ್ಟು ಅದ್ಭುತವಾಗಿ ಇಳುವರಿ ಬಂದಿದೆ. ಯಾಕಪ್ಪ ಅಂತಂದರೆ, ನಮ್ಮ DNC90, ನಮ್ಮ ಕ್ರಾಪ್ಸುಧ ಮತ್ತು ನಮ್ಮ ಜೀವಾಮೃತ, ಇದರ ಪವರು. ನೆಡೋ ತಾವಿಂದ ಹಿಡಿದು ಕೊನೆ ತನಕ ನಾನು ಪ್ರಾಡಕ್ಟ್ಗಳನ್ನ ಸಜೆಸ್ಟ್ ಮಾಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊನೆ. ಒಂದೊಂದು ಗೊನೆ ಶೈನಿಂಗ್ ಇರ್ಬೋದು, ಲೆಂತ್ ಇರ್ಬೋದು, ಮತ್ತು ಈ ಹಾ ಕ್ವಾಲಿಟಿ ಇರ್ಬೋದು, ಎಲ್ಲೂ ಕೂಡ ಒಂದು ಚಿಕ್ಕಿಲ್ಲ. ಅಷ್ಟು ಚೆನ್ನಾಗಿದೆ ಗೊನೆ. ಯಾಕಪ್ಪ ಅಂತೇಳಿದ್ರೆ, ಸಂಪೂರ್ಣವಾಗಿ ನೆಡೋ ತಾವಿಂದ ಹಿಡಿದು ಕೊನೆಗಟ್ಲೂ ನಾನು ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದ್ದೀನಿ. ಫಸ್ಟ್ ಹಾರ್ವೆಸ್ಟಿಂಗು, ಮೊದಲನೇ ಸಾರಿ ಕಡಿದಿದ್ದಾರೆ. ಇನ್ನೂ 10% ಅಲ್ಲ, ಇನ್ನು 5% ಗೊನೆನೂ ಕಡಿದಿಲ್ಲ. ಇವತ್ತೇ ಫಸ್ಟು ನನಗೆ ತೋಟಕ್ಕೆ ಹೋಗ್ತೀನಿ ಒಳಗಡೆಗೆ ನೋಡಿ. ಇದು ಫಸ್ಟ್ ಹಾರ್ವೆಸ್ಟಿಂಗ್ ಕಡಿದಿರೋದು, ಗೊನೆ ತೋರಿಸ್ತೀನಿ ನಾನೀಗ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಗೊನೆ. ಇಡೀ ಸಾಲು ಇಷ್ಟು ಚೆನ್ನಾಗಿದೆ. ಒಂದೊಂದು ಗೊನೆ ಮಿನಿಮಮ್ 50 ಕೆಜಿ ಬರುತ್ತೆ ನೋಡಿ. ಎಷ್ಟು ಬರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. 14 ಚಿಪ್ಪು, 15 ಚಿಪ್ಪು. ಇನ್ನೂ ಒಳಗಡೆ ಹೋಗ್ತೀನಿ ಸ್ನೇಹಿತರೆ ನೋಡಿ, ಎಷ್ಟು ಚೆನ್ನಾಗಿದೆ. ಭಾಳ ಖುಷಿಯಾಗುತ್ತೆ, ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ತೋಟ ನೋಡಿಬೇಕಾದ್ರೆ ನೀವು ಯಾರಿಗಾದ್ರು ತೋರಿಸಿ, ಎಲ್ಲಿ ಗಂಟ ನೋಡ್ತೀರಿ ಅಲ್ಲಿ ಗಂಟ ಗೊನೆ, ಎಲ್ಲಿ ತನಕ ನೋಡ್ತೀರಿ ಅಲ್ಲಿ ತನಕ ಬರೀ 15-20 ನೋಡಿ. ಸೋ ನೈಸ್, ಎಕ್ಸಲೆಂಟ್ ನೋಡಿ. ನೆಕ್ಸ್ಟ್ ಗಿಡಕ್ಕೆ ಹೋಗ್ತೀನಿ ನೋಡಿ. ಆ ಯೂನಿಫಾರ್ಮಿಟಿ, ಸೈನಿಂಗು, ಇದೆಲ್ಲ ಕಡಿಯೋಕ್ಕೆ ಇನ್ನೂ 1 ತಿಂಗಳು ಬೇಕು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ. ಇಡೀ ಸಾಲಲ್ಲಿ ನಿಂತ್ಕೊಂಡ್ರೆ ಎಲ್ಲ ಗೊನೆಗಳು ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಕ್ಸಲೆಂಟ್, ಬ್ಯೂಟಿಫುಲ್ ಆಗಿ ಬಂದಿದೆ. ಫಸ್ಟ್ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಇನ್ನೂ ಈಗ 30 ಕಡಿದಿದೆ. ಇನ್ನು ಎಳಸು ಗೊನೆಗಳಿದೆ, ಎಳಸು ಇನ್ನೂ ಬಲೀನಿಲ್ಲ. ಇದೆಲ್ಲ ಎಳಸು ಗೊನೆಗಳು, 14 ಚಿಪ್ಪು, 15 ಚಿಪ್ಪು. ಈ ಥರ ಇಡೀ ತೋಟ ಸಂಪದ್ಭರಿತವಾಗಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿದೆ ನೋಡಿ. ಸಿ ಸ್ನೇಹಿತರೆ, ಆಡ್ಶಾಪ್ ಪ್ರಮೋಷನ್ಸ್ ವಿಚಾರವಾಗಿ ಪ್ರಾಡಕ್ಟ್ ದಕ್ಷತೆ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ಇವತ್ತು ಎಷ್ಟು ಮಟ್ಟದ ಇಳುವರಿ ಬರ್ತಾಯಿದೆ, ಅದು ಶುಂಠಿ ಇರ್ಬೋದು, ಕಬ್ಬಿರ್ಬೋದು, ತೆಂಗಿರ್ಬೋದು, ಅಡಕೆ ಇರ್ಬೋದು, ಬಾಳೆ ಇರ್ಬೋದು, ಇದೆಲ್ಲ ಬಿಕಾಸ್ ಆಫ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಹಾಗಾಗಿ ಜೈ ಹೋ ಆಡ್ಶಾಪ್, ಲಾಂಗ್ ಲಿವ್ ಆಡ್ಶಾಪ್. ಮತ್ತೊಮ್ಮೆ ಲೈವ್ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ. ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ನಮ್ಮ ಒಂದು ಆಡ್ಶಾಪ್ ಕಂಪ್ನಿ ಸಾವಯವ ಗೊಬ್ಬರಗಳನ್ನು ಬಳಸಿದ್ದಾರೆ ನೋಡಿ. ಬಾಳೆ ನೆಟ್ ಮೇಲೆ ಒಂದು 15 ಡೇಸ್ ಮೇಲೆ ನೀವು ಗೊಬ್ಬರನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮೊದಲು DNC90 ಕೊಡಬೇಕು, ಮೊದಲು 15 ದಿವಸಕ್ಕೆ ಕೊಡಬೇಕು. ಸ್ವಲ್ಪ ಬಾಳೆ ಡೆವಲಪ್ಮೆಂಟ್ ಆಗೋ ತನಕ ಮೊದಲು DNC90 ಕೊಡಬೇಕು, ಆಮೇಲೆ ಡೋಸ್ IT ಕೊಡಬೇಕು, ಆಮೇಲೆ ಭೂಮಿಸುಧ ಕೊಡಬೇಕು, ಆಮೇಲೆ 3B ಕೊಡಬೇಕು, ಕ್ರಾಪ್ಸುಧ ಕೊಡಬೇಕು. ಇಷ್ಟನ್ನ 1 ಡೋಸೇಜು ಫಸ್ಟು ನಾವು ಕೊಡಬೇಕು. ಅದಾದಮೇಲೆ ತಿಂಗಳಿಗೊಂದು ನಾವು DNC, ಡೋಸ್ IT, ಭೂಮಿಸುಧ, ಕ್ರಾಪ್ಸುಧ ಮತ್ತು 3B
ಲಾಸ್ಟಿಗೆ ಮಾತೆ ಬರುವಂಥ ಸಮಯದಲ್ಲಿ, ಮುಂಚೆ ಮಾತೆ ಬರುತ್ತಲ್ಲ ಹೊರಡ್ತಾ ಇರುತ್ತಲ್ಲ ಅಂಥ ಟೈಮಲ್ಲಿ ನಾವು ಕ್ರಾಪ್ ವಿಟ್ಟನ್ನು ಕೊಡಬೇಕು. ಕ್ರಾಪ್ ವಿಟ್ಟ ಕೊಟ್ಟರೆ ನಿಮಗೆ ಇಳುವರಿ, ಸೈಜು, ಶೈನಿಂಗು ಎಲ್ಲ ಬರುತ್ತೆ, ಮತ್ತು ಹೆಚ್ಚು ತೂಕ ಬರುತ್ತೆ. ಬಾಳೆಗೂ ಸಹ ಯಾವುದೇ ಥರ ರೋಗ ಬರಲ್ಲ. ನೀವು ಡೋಸೈಟಿ ಬಳಸೋದ್ರಿಂದ ಯಾವುದೇ ರೀತಿಯ ರೋಗ ಸಹ ಬರಲ್ಲ. ತರಗೆಲೆ ರೋಗ ಆಗಿರ್ಬೋದು, ಬೆಂಕಿ ರೋಗ ಆಗಿರ್ಬೋದು, ಆ ಥರ ಬಾಳೆ ಸೀಳೋದಾಗಿರ್ಬೋದು ಆ ಥರ ಬರಲ್ಲ. ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ ಇದೆ ಸ್ನೇಹಿತರೆ, ಯಾರಿಗೆ ಬೇಕಾದಲ್ಲಿ ಒಂದು ಕರ್ನಾಟಕದಾದ್ಯಂತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಗೊಬ್ಬರ ಕೊಡೋದ್ರ ಜೊತೆಗೆ ಹೆಚ್ಚಿನ ಸಲಹೆಯನ್ನು ಕೊಡ್ತೀವಿ, ಉತ್ತಮವಾಗಿ ನೀವು ಬೆಳೆನ ಬೆಳೆಯೋದಕ್ಕೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ರೈತರನ್ನು ಸಾವಯವ ಗೊಬ್ಬರಗಳನ್ನು ಬಳಸಿ ಸ್ನೇಹಿತರೆ, ಬಳಸೋರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.